ಗರ್ಭಧರಿಸಿದ ನಂತರ ಮಹಿಳೆಯರಲ್ಲಿ ತೂಕ ನಿಧಾನವಾಗಿ ಹೆಚ್ಚಾಗುವುದು ಸಾಮಾನ್ಯ ಗರ್ಭಾವಸ್ಥೆಯಲ್ಲಿ ಹನ್ನೊಂದರಿಂದ ಹದಿನಾರರವರೆಗೆ ತೂಕ ಹೆಚ್ಚಾಗುವುದು ಸಾಮಾನ್ಯ ಎನ್ನುತ್ತಾರೆ ವೈದ್ಯರು ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ತೂಕದ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆ ಅಲ್ಲದೆ ಅತಿಯಾದ ಆಹಾರ ಸೇವನೆಯಿಂದಲೂ ಗರ್ಭಿಣಿಯರಲ್ಲಿ ತೂಕದಲ್ಲಿ ಏನು ಹೆಚ್ಚಳವಾಗುವುದನ್ನು ಕಾಣಬಹುದು ಆದರೆ ಕೆಲವರಿಗೆ ಮೂರನೇ ತ್ರೈಮಾಸಿಕದಲ್ಲಿ ಇದ್ದಕ್ಕಿದ್ದಂತೆ ತೂಕದಲ್ಲಿ ಇಳಿಕೆಯಾಗಬಹುದು ಅಥವಾ ತೂಕದಲ್ಲಿ ಹೆಚ್ಚಳವಾಗದೇ ಅಂದರೆ ಮೊದಲಿನಂತೆ ಇರಬಹುದು ಹೀಗಾದಾಗ ನಮಗೆ ಮಗುವಿನ ತೂಕ ಕಡಿಮೆ ಆಗಬಹುದಾ ಬೇರೇನಾದರೂ ಸಮಸ್ಯೆ ಇರಬಹುದಾ ಎನ್ನುವ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಈ ಸಮಸ್ಯೆ ಎಲ್ಲರಿಗೂ ಕಾಮನ್ ಆಗಿರುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಮೂರನೇ ತ್ರೈಮಾಸಿಕದಲ್ಲಿ ಹೆರಿಗೆಯ ದಿನಗಳು ಸಮೀಪಿಸುತ್ತಿದ್ದಂತೆ ನಿಮ್ಮ ಗರ್ಭಾಶಯದಲ್ಲಿನ ಆಮ್ನಿಯೋಟಿಕ್ ದ್ರವದ ಮಟ್ಟವು ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಇದರಿಂದ ತೂಕದಲ್ಲಿ ಸ್ವಲ್ಪ ಇಳಿಕೆಯಾಗಬಹುದು ಆಮ್ನಿಯೋಟಿಕ್ ದ್ರವ ಒಂದು ರೀತಿಯಲ್ಲಿ ಗರ್ಭದಲ್ಲಿ ಮಗುವನ್ನು ರಕ್ಷಿಸುವ ಏನು ದ್ರವರೂಪದ ಸಂರಕ್ಷಣಾ ಕವಚದಂತಿರುತ್ತದೆ ಹಾಗಾಗಿ ಹೆರಿಗೆಯ ಅವಧಿ ಸಮೀಪಿಸುತ್ತಿದ್ದಂತೆ ವೈದ್ಯರ ಒಂಬತ್ತನೇ ತಿಂಗಳಿನಲ್ಲಿ ಆ ಅಂದರೆ ಆ ಆರಂಭದಲ್ಲಿ ಸ್ಕ್ಯಾನಿಂಗ್ ಹಾಗೆ ತೂಕವನ್ನು ನೋಡುವುದರ ಮೂಲಕ ಚೆಕಪ್ ಅನ್ನು ಮಾಡ್ತಾರೆ ಗರ್ಭಾವಸ್ಥೆಯ ಅಂತ್ಯದ ವೇಳೆಗೆ ಆಮ್ನೋಟಿಕ್ ದ್ರವವು ಅಂದರೆ ದ್ರವದ ಮಟ್ಟವು ವಾಟರ್ ಬ್ರೇಕ್ ಆಗುವ ಮುಂಚೆಯೇ ಕಡಿಮೆಯಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ತೂಕದಲ್ಲಿ ಇಳಿಕೆಯಾಗುವ ಚಾನ್ಸಸ್ ಕೂಡ ಇರುತ್ತೆ ಮೂರನೇ ತ್ರೈಮಾಸಿಕದಲ್ಲಿ ಗರ್ಭಕೋಶದಲ್ಲಿನ ಮಗುವು ಸಂಪೂರ್ಣವಾಗಿ ಬೆಳವಣಿಗೆಯನ್ನು ಹೊಂದಿರುತ್ತದೆ ಹಾಗೆ ಗರ್ಭಕೋಶವು ಹಿಗ್ಗಿ ಏನು ಮೂತ್ರಕೋಶಕ್ಕೆ ಒತ್ತಡವನ್ನು ಹಾಕುತ್ತದೆ ಈ ಅವಧಿಯಲ್ಲಿ ಮಗುವಿನ ತಲೆಯು ಏನು ಕೆಳಗೆ ಒತ್ತಡ ಹಾಕೋದ್ರಿಂದ ಆಗಾಗ ವಿಸರ್ಜನೆಗೆ ಎದ್ದು ಹೋಗಬೇಕಾಗತ್ತೆ ಹೀಗಾಗಿ ದೇಹದಲ್ಲಿ ದ್ರವದ ಪ್ರಮಾಣ ಕಡಿಮೆಯಾಗಿ ತೂಕದಲ್ಲಿ ಇಳಿಕೆಯಾಗುವಂಥ ಚಾನ್ಸಸ್ ಇರುತ್ತೆ ನೀವು ಗರ್ಭಾವಸ್ಥೆಯ ಅಂತಿಮ ಹಂತದಲ್ಲಿರುವಾಗ ಕರುಳಿನ ಚಲನೆಗಳು ಹೆಚ್ಚಾಗುತ್ತದೆ ಹೀಗಾಗಿ ಈ ಸಂದರ್ಭದಲ್ಲಿ ಮೂತ್ರ ಮಲ ವಿಸರ್ಜನೆಯನ್ನು ಕೂಡ ಆಗಾಗ ಮಾಡಬೇಕಾಗುತ್ತದೆ ಕೆಲವೊಮ್ಮೆ ಮೋಷನ್ ಲೂಸ್ ಆಗಿರಬಹುದು ಇದು ಹೆಚ್ಚಿನ ನೀರಿನಂಶವನ್ನು ಒಳಗೊಂಡಿರುತ್ತದೆ ಹಾಗಾಗಿ ದೇಹದಲ್ಲಿ ಕಡಿಮೆಯಾಗುವ ನೀರಿನಾಂಶದಿಂದ ತೂಕದಲ್ಲಿ ಇಳಿಕೆ ಅನ್ನೋದು ಕಂಡುಬರುತ್ತೆ ಹಾಗಾಗಿ ಗರ್ಭಧಾರಣೆಯ ಕೊನೆಯ ಹಂತದಲ್ಲಿ ದೇಹವು ಹೆಚ್ಚುವರಿ ನೀರಿನ ಅಂಶವನ್ನು ಬೆವರಿನ ರೂಪದಲ್ಲಿ ಹೊರಹಾಕಲು ಆರಂಭಿಸುತ್ತದೆ ಹೆರಿಗೆಗಿಂತ ಮುಂಚೆ ಮಾತ್ರವಲ್ಲ ಹೆರಿಗೆಯಾದ ನಂತರವೂ ಒಂಬತ್ತು ತಿಂಗಳಲ್ಲಿ ಸಂಗ್ರಹವಾದ ದ್ರವಾಂಶವನ್ನು ದೇಹವು ಬೆವರಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಹೆರಿಗೆಗಿಂತ ಮುಂಚೆ ಮಾತ್ರವಲ್ಲ ಹೆರಿಗೆ ಆದ ನಂತರವೂ ಒಂಬತ್ತು ತಿಂಗಳಿನಲ್ಲಿ ಸಂಗ್ರಹವಾದ ದ್ರವಾಂಶವನ್ನು ದೇಹವು ಬೇವರಿನ ಮೂಲಕ ಏನು ಹೆಚ್ಚಿಸುತ್ತದೆ ಹೀಗಾಗಿ ತೂಕದಲ್ಲಿ ಇಳಿಕೆಯಾಗಬಹುದು ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದಂತೆ ಅನಿಸಿಬಿಡುತ್ತದೆ ಹಸಿವೆ ಇಲ್ಲದಂತೆ ಆಗುತ್ತದೆ ಕೊನೆ ಕೊನೆಗೆ ಸ್ವಲ್ಪವೇ ಆಹಾರ ಸೇವಿಸುವುದರಲ್ಲಿ ತೂಕದಲ್ಲಿ ಇಳಿಕೆಯಾಗಬಹುದು ನಿಮ್ಮ ಹೆರಿಗೆ ದಿನಗಳು ಹತ್ತಿರ ಆಗ್ತಾ ಇದ್ದಂತೆ ನಿಮ್ಮ ಆಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ ಮಗುವಿನ ಆಗಮನಕ್ಕಾಗಿ ರೂಮ್ ಸಿದ್ಧಗೊಳಿಸುವುದಾಗಲಿ ಆಗಿ ಓಡಾಟ ಆಸ್ಪತ್ರೆಗೆ ಹೋಗಲು ಬಟ್ಟೆಗಳನ್ನು ಜೋಡಿಸುವುದು ಸ್ವಚ್ಛ ಮಾಡುವುದು ಹೀಗೆ ಸಣ್ಣ ಪುಟ್ಟ ಕೆಲಸಗಳೇ ಹೆಚ್ಚಾಗಬಹುದು ಅಲ್ಲದೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಮಾಡುವ ಕೆಲಸದಿಂದ ಕೂಡ ಈ ತೂಕದಲ್ಲಿ ಇಳಿಕೆಯಾಗುವಂಥ ಚಾನ್ಸ್ ಇರುತ್ತೆ ಹೆರಿಗೆಯ ದಿನಗಳು ಹತ್ತಿರ ಬಂದಂತೆ ಯಾವುದೇ ಕಾರಣಕ್ಕೂ ಆಗಲಿ ಆಹಾರ ಸೇವನೆಯಲ್ಲಿ ಕಡಿಮೆಯನ್ನು ಮಾಡಬೇಡಿ ಹೊಟ್ಟೆಯಲ್ಲಿರುವ ಮಗುವಿನ ಪೋ ಮಗುವಿಗೆ ಪೋಷಕಾಂಶಗಳನ್ನು ನೀಡುವುದು ತುಂಬಾ ಮುಖ್ಯ ಮಗುವಿಗೆ ತೂಕವು ಹೆಚ್ಚಾಗಬೇಕಲ್ವಾ ಹಸಿವು ಆಗದೇ ಇದ್ದರೂ ಕೂಡ ನೀವು ಆಹಾರಗಳನ್ನು ಸೇವಿಸಿ ಇನ್ನು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅಂತ ಹೇಳಿ ನೀವು ಏನು ನೀರನ್ನು ಕುಡಿಯದೇ ಇರಬೇಡಿ ಸಾಕಷ್ಟು ನೀರನ್ನು ಕುಡಿಯಿರಿ ಮುಂಬರುವ ಹೆರಿಗೆಯ ದಿನಗಳಿಗಾಗಿ ಪುಟ್ಟ ಮಗುವಿನ ಆಗಮನಕ್ಕಾಗಿ ಸಂತೋಷದಿಂದ ಕಾಯಿರಿ ಹೆರಿಗೆಯಿಂದ ಏನಾಗುತ್ತದೆ ಅನ್ನೋ ಭಯ ಬೇಡ ಚೆನ್ನಾಗಿ ಹೆರಿಗೆ ಆಗುತ್ತೆ ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ